ಹಲೋ ಮೈ ಡಿಯರ್ ಆಲ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಮೈಸೂರು ಟ್ರಿಪ್ ಡೇ ಟೂ ಅಲ್ಲಿದ್ದೀವಿ ಸೊ ಡೇ ಒನ್ ಹೇಗೆ ಅನ್ನೋದು ನಮಗೆ ಗೊತ್ತಿದೆ ಡೇ ಟೂ ಸ್ವಲ್ಪ ಬೇಗನೆ ಎದ್ದಿದ್ದೀನಿ ಎದ್ಬಿಟ್ಟು ಸ್ವಲ್ಪ ಹಾಟ್ ವಾಟರ್ ಹಾಕಿ ಕುಡಿಯೋಣ ಅಂತ ಹೇಳಿ ಸ್ವಲ್ಪ ಹಾಟ್ ವಾಟರ್ ಮಾಡ್ತಾ ಇದ್ದೀನಿ ಸೊ ಡೇ ಒನ್ನಲ್ಲಿ ತುಂಬ ಬ್ಯುಸಿಯಾಗಿ ಹೋಯಿತು ಅದು ಅಲ್ಲದೆ ಒಳ್ಳೆ ಒಳ್ಳೆ ಪ್ಲೇಸಸ್ನ ನಾವು ವಿಸಿಟ್ ಮಾಡಿದ್ವಿ ಸೊ ಡೇ ಟೂ ಅಷ್ಟೇ ತುಂಬ ಬ್ಯುಸಿಯಾಗಿ ಹೋಗುತ್ತೆ ಅದೇ ರೀತಿ ಎಲ್ಲೆಲ್ಲಿ ಹೋಗಬೇಕನ್ನೋ ಪ್ಲೇಸಸ್ನ ನಾವು ಮಾರ್ಕ್ ಮಾಡಿಟ್ಕೊಂಡು ಇವತ್ತು ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ ಸೊ ಸೂಪರ್ ಆಗಿರುವಂಥ ಒಂದು ಸಿಟಿ ಮೈಸೂರು ತುಂಬಾ ಚೆನ್ನಾಗಿರುವಂಥ ವಾತಾವರಣ ಟ್ರಾಫಿಕ್ ಅಷ್ಟು ಜಾಸ್ತಿ ಇಲ್ಲ ಬಟ್ ಸಿಗ್ನಲ್ಸ್ ಇದೆ ಟ್ರಾಫಿಕ್ ಜಾಸ್ತಿ ಇಲ್ಲ ಆರಾಮಾಗಿ ನೀವು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಅಂದ್ರೂ ಬೇಗ ಹೋಗ್ಬಿಟ್ಟು ಬರಬಹುದು ಸೊ ಮಾರ್ನಿಂಗ್ ಈ ಸೈಲೆಂಟ್ ಸೋರ್ ರೆಸಾರ್ಟ್ ನೋಡಿ ಹೇಗಿದೆ ತುಂಬ ಬೇಗ ಎಚ್ಚರ ಆಗುತ್ತೆ ನನಗೆ ಬಿಕಾಸ್ ನಾವು ಮನೇಲೆಲ್ಲ ಅದೇ ಟೈಮಿಗೆ ಎದ್ದು 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 ಸೊ ಹೊರಗಡೆ ಹೋದ್ರೂ ನಮಗೆ ಕರೆಕ್ಟಾಗಿ ನಿದ್ರೆ ಬರಲ್ಲ ಅದೇ ಟೈಮಿಗೆ ಸಿಕ್ಸ್ ಓ ಕ್ಲಾಕ್ ಫೈವ್ ತರ್ಟಿಗೆ ಎದ್ದು ಬಿಡ್ತೀವಿ ಸೊ ಮನೆಯಲ್ಲಿ ಇರೋರೆಲ್ಲ ಮಲಗಿರ್ತಾರೆ ಬಟ್ ಆದರೆ ನಾವು ಎದ್ದು ಏನೋ ಕೆಲಸ ಮಾಡ್ತಿರ್ತೀವಿ ಬಟ್ ಇಲ್ಲಿ ಕೆಲಸ ಇರೋಲ್ಲ ನೋಡಿ ಅಲ್ಲೂ ಒಬ್ಬರು ಎದ್ದಿದ್ದಾರೆ ಸೊ ಆದರೆ ಇಲ್ಲಿ ಏನು ಕೆಲಸ ಇರೋಲ್ಲ ತುಂಬಾ ಟೈಮ್ ಸಿಗುತ್ತೆ ನಮಗೆ ಆದರೂ ನಿದ್ರೆ ಬರಲ್ಲ ಹಾಗಾಗಿ ಬೇಗ ಎದ್ದು ನಮ್ಮದು ಏನೇನು ಕೆಲಸಗಳಿರುತ್ತೋ ಫ್ರೆಶ್ಅಪ್ ಎಲ್ಲ ಆಗಿಬಿಟ್ಟು ಸೊ ಇವಳು ಸ್ವಲ್ಪ ಲೇಟಾಗಿ ಎದ್ಲು ಅಂದರೆ ನಾನು ಎದ್ದು ಒಂದು ಒನ್ ಅವರಿಗೆ ಅವಳು ಎದ್ಬಿಟ್ಲು ಬಿಕಾಸ್ ಅವಳು ಸ್ವಲ್ಪ ಹೊಟ್ಟೆ ಹಸಿವು ಆಗ್ತಾ ಇದೆ ಅಂತ ಹೇಳ್ತಾಯಿದ್ಲು ಹಾಗಾಗಿ ಬೇಗ ಬ್ರಷ್ ಮಾಡ್ಕೊಂಡು ಬಾ ಬ್ರೇಕ್ಫಾಸ್ಟಿಗೆ ಹೋಗೋಣ ಅಂತ ಹೇಳಿ ಬ್ರೇ ಬ್ರಷ್ ಮಾಡಿ ಫ್ರೆಶ್ಅಪ್ ಮಾಡಿಸಿದೆ ಸೊ ಇವಾಗ ನಾನು ಅವಳಿಗೆ ಬಂದು ಡೈಲಿ ಹನಿ ವಾಟರ್ ಕುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಇಮ್ಯುನಿಟಿ ಪವರ್ ಜಾಸ್ತಿ ಇರಲಿ ಅನ್ನೋಕ್ಕೋಸ್ಕರ ಒಂದು ಸ್ಪೂನ್ ಹನಿಗೆ ಒಂದು ಗ್ಲಾಸ್ ನೀರನ್ನ ಕೊಡ್ತಾ ಇದ್ದೀನಿ ವಾಮಿಂದ ಸ್ವಲ್ಪ ನಾರ್ಮಲ್ ವಾಮ್ ವಾಟರಲ್ಲಿ ಕುಡಿಸ್ತಾ ಇದ್ದೀನಿ ಕುಡಿತಾಳೆ ಸೊ ಅವಳಿಗೆ ತುಂಬ ಹೊಟ್ಟೆ ಆಸೆ ಆಗಿಬಿಡ್ತು ಸೊ ಏಯ್ಟ್ ಥರ್ಟಿಗೆಲ್ಲ ನಾವು ಬ್ರೇಕ್ಫಾಸ್ಟಿಗೆ ಹೊರಟ್ಬಿಟ್ವಿ ಸೊ ನಿಮಗೆ ಇಲ್ಲಿ ಸೆವೆನ್ ಓ ಕ್ಲಾಕಿಂದನೇ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗುತ್ತೆ ಸೆವೆನ್ ಟು ಟೆನ್ ಬ್ರೇಕ್ಫಾಸ್ಟ್ ಇರುತ್ತೆ ಆಮೇಲೆ ನಿಮಗೆ ಒಂದು ಕಾಫಿ ಎಲ್ಲ ನಿಮಗೆ ಫ್ರೀನೇ ಇರುತ್ತೆ ಮಾರ್ನಿಂಗು ಅದೇ ರೀತಿ ಈವ್ನಿಂಗ್ ಬಂದು ಸ್ನ್ಯಾಕ್ಸು ಕಾಫಿ ಎಲ್ಲ ಫ್ರೀನೇ ಇರುತ್ತೆ ಫ್ರೀ ಅಂದರೆ ಅದು ವಿತ್ ಪ್ಯಾಕೇಜ್ ಒಳಗೆ ಇನ್ಕ್ಲೂಡೆಡ್ ಇರುತ್ತೆ ಸೊ ಬ್ರೇಕ್ಫಾಸ್ಟ್ ಬಂದು ಜಾಸ್ತಿ ಆಪ್ಷನ್ಸ್ ಇಲ್ಲ ಬಟ್ ಮಾಡಿರೋ ಎಲ್ಲ ಬ್ರೇಕ್ಫಾಸ್ಟ್ ಬಂದು ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟೇ ಅದು ಅಲ್ಲದೆ ನಮಗೆ ಮನೆ ಥರನೇ ಅನಿಸ್ತಿತ್ತು ಫುಡ್ ಯಾವುದೇ ರೀತಿ ಚೇಂಜಸ್ ಇರಲಿಲ್ಲ ಅದೇ ರೀತಿ ದೋಸೆ ಮತ್ತು ಪೂರಿ ಎಲ್ಲ ಲೈವ್ ಆಗಿ ನೀವು ಮಾಡಿಕೊಡ್ತಾಯಿದ್ರು ಪೊಂಗಲ್ಲು ಉಪ್ಮಾ ಸೇಮಿಯಾ ಇಡ್ಲಿ ಮತ್ತು ನಾನು ಎಗ್ ಸಾಂಬಾರ್ ಸಾಂಬಾರಂತೂ ಸೂಪರ್ ಆಗಿತ್ತು ಪ್ಲಸ್ ನಿಮಗೆ ಆಲೂಗಡ್ಡೆ ಫ್ರೈ ಇಷ್ಟು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟು ಅಲ್ಲಿಯಾಗ ಒಂದು ಎರಡು ಪೂರಿ ಕೊಟ್ಟೆ ಒಂದು ಡಬಲ್ ಆಮ್ಲೆಟ್ ಕೊಟ್ಟೆ ಅವಳು ಒಂದು ಪೂರಿ ತಿಂದು ಡಬಲ್ ಆಮ್ಲೆಟ್ ತಿಂದಲಿ ಅದಲ್ಲದೆ ಕೆಲವೆಲ್ಲ ನಾರ್ತ್ ಇಂಡಿಯನ್ ಫುಡ್ ಕೂಡ ಇತ್ತು ಇಲ್ಲಿ ಸೊ ನಮಗೇನು ಬೇಕೋ ಅದು ಮಾತ್ರ ನಾವು ತೊಗೊಂಡ್ವಿ ಅದೋ ಅಲ್ಲದೆ ಬ್ರೆಡ್ ರೋಸ್ಟು ಅಂಥದ್ದೆಲ್ಲ ಕೂಡ ಅವರು ಅಲ್ಲೇ ಅರೇಂಜ್ ಮಾಡಿಟ್ಟಿದ್ರು ನಿಮಗೆ ಯಾ ಏನು ಬೇಕೋ ತೊಗೋಬೋದು ಬಟ್ ನಾವು ಗೋವಾಗೆಲ್ಲ ಹೋದಾಗ ಆಪ್ಷನ್ಸ್ ತುಂಬ ಜಾಸ್ತಿ ಇತ್ತು ಬ್ರೇಕ್ಫಾಸ್ಟ್ಗೆ ಬಟ್ ಇಲ್ಲಿ ಸ್ವಲ್ಪ ಇದ್ರೂ ಕೂಡ ನಿಮಗೆ ಟೇಸ್ಟಿಯಾಗಿರುವಂಥದ್ದೇ ಅದರಲ್ಲೇ ನಿಮಗೆ ಸಾಕು ಅಂತ ಅನ್ನೋ ಅನಿಸೋಷ್ಟು ಟೇಸ್ಟಿಯಾಗಿ ಮಾಡಿದರು ಪ್ರತಿಯೊಂದು ಕೂಡ ಸೊ ಅದಲ್ಲದೆ ಸ್ವಲ್ಪ ಸಲಾಡ್ಸು ಫ್ರೂಟ್ ಜ್ಯೂಸು ಫ್ರೂಟ್ಸ್ ಎಲ್ಲ ಇಟ್ಟಿದ್ರು ಇಡ್ಲಿ ಸಾಂಬಾರಂತೂ ಸೂಪರ್ ಆಗಿತ್ತು ನಾನು ಟ್ರೈ ಮಾಡಿದೆ ಅದಲ್ಲದೆ ನಿಮಗೆ ಕಾಫಿ ಟೀ ಎಲ್ಲ ನಿಮಗೆ ಬಿಸಿ ಬಿಸಿಯಾಗಿ ಇಟ್ಟಿರ್ತಾರೆ ಸೊ ಬ್ರೇಕ್ಫಾಸ್ಟ್ ಮುಗಿದ ತಕ್ಷಣ ಅದನ್ನು ಕೂಡ ನಾವು ಕುಡ್ಕೊಂಡು ಬರಬಹುದು ಸೊ ಇವತ್ತು ಪ್ಲ್ಯಾನ್ ಬಂದು ಸುಮಾರು ಪ್ಲ್ಯಾನ್ ಇದೆ ಬಟ್ ಅವಳಿಗೆ ಸ್ವಿಮ್ಮಿಂಗ್ ಮಾಡಬೇಕು ಅಂತ ಸ್ವಿಮ್ಮಿಂಗ್ ಫುಲ್ ಹೋಗ್ಬೇಕಂತ ಅಂತ ಇದ್ಲು ಸೊ ಇನ್ನೇನು ಮಾಡೋದಂತ ಹೇಳಿ ಆ ಪ್ಲಾನ್ ಜೊತೆಗೆ ಈ ಪ್ಲ್ಯಾನು ಸೇರಿಸ್ಕೊಂಡ್ವಿ ಸ್ವಲ್ಪ ಅವಳಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸಿ ಆದ್ಮೇಲೆ ಜಾಸ್ತಿ ತಿನ್ನೋಕ್ಕೆ ಇಷ್ಟಪಡೋರು ಅವಳು ಬಿಕಾಸ್ ಅಲ್ಲೆಲ್ಲ ಆಟಾಡೋದು ಜಾಸ್ತಿ ಇದೆ ಎರಡು ಕಡೆ ಬಂದು ಆಟ ಆಡೋ ಪ್ಲೇ ಏರಿಯಾ ಇದೆ ಸೊ ಅದೇನು ಮಾಡ್ತಾರೆ ಅಂದ್ರೆ ಅವರು ಆ ಪ್ಲೇ ಏರಿಯಾದ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಾಳೆ ತಿನ್ನೋದು ಸ್ವಲ್ಪ ಕಮ್ಮಿ ಮಾಡ್ತಿರ್ತಾಳೆ ಬಿಕಾಸ್ ಆ ಫುಡ್ ಇದೆಯಲ್ಲ ಅದ್ರದ್ದು ಲೆಫ್ಟ್ ಸೈಡಲ್ಲೇ ಒಂದು ಆಟದ್ದು ಪ್ಲೇ ಏರಿಯಾ ಇದೆ ಅದೇ ರೀತಿ ನಾವು ನಮ್ಮ ರೂಮಿಂದ ಬರೋ ದಾರಿಯಲ್ಲೇ ಒಂದು ಪ್ಲೇ ಏರಿಯಾ ಇದೆ ಸೊ ಅವಳು ಎಕಡೆ ಹೋದ್ರು ಆ ಪ್ಲೇ ಏರಿಯಾನೇ ಝೂಮ್ ಮಾಡ್ತಾ ಇರ್ತಾಳೆ ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಅವಳು ತಿಂದಿದ್ಲು ತಿಂದ್ಬಿಟ್ಟು ಸ್ವಲ್ಪ ಪ್ಲೇ ಏರಿಯಾದಲ್ಲೇ ಆಡಿಸ್ಕೊಂಡೇ ಹೋದ್ವಿ ಬಿಕಾಸ್ ಇಲ್ಲಾಂದ್ರೆ ಹಠ ಮಾಡ್ತವೆ ಮೈಂಡ್ ಫ್ರೆಶ್ ಆಗಿ ಇಟ್ಕೊಳ್ಳಲ್ಲ ಅದಕ್ಕೋಸ್ಕರ ಫ್ರೆಶ್ ಜ್ಯೂಸ್ಗಳು ಸ್ವಲ್ಪ ಕುಡ್ಕೊಂಡ್ವಿ ಏನಿರುತ್ತೋ ಅದು ಸ್ವಲ್ಪ ನಮಗೆ ಇಷ್ಟ ಆಗೋದನ್ನ ಸ್ವಲ್ಪ ಸ್ವಲ್ಪ ಜಾಸ್ತಿ ಟೇಸ್ಟ್ ಮಾಡಿದ್ವಿ ಸೊ ಅದು ಅಲ್ಲದೆ ಸ್ವಲ್ಪ ಹೈಡ್ರೇಟ್ ಮಾಡ್ತಾನೇ ಇರಬೇಕು ಎಲ್ಲಿ ನಮಗೇನು ಸಿಗುತ್ತೋ ಅಲ್ಲಿ ಸ್ವಲ್ಪ ಹೈಡ್ರೇಟ್ ಮಾಡ್ತಾ ಇದ್ದರೆ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಅಲ್ಲಿ ನೋಡೋದಕ್ಕೆ ಹಾಗಾಗಿ ಸ್ವಲ್ಪ ಹೈಡ್ರೇಟ್ ಮಾಡ್ತಾ ಇರಬೇಕು ಜ್ಯೂಸು ಎಳನೀರು ಮತ್ತು ನೀರು ಆ ಥರದ್ದೆಲ್ಲ ಕುಡ್ಕೊಂಡು ಸ್ವಲ್ಪ ಹೈಡ್ರೇಟ್ ಮಾಡ್ತಾ ಇದ್ದಾರೆ ಸೊ ನಾವು ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀವಲ್ವ ಅದು ಸ್ವಲ್ಪ ನಮಗೆ ಬಾಡಿ ಬಂದು ಒಂದು ನ್ಯೂಟ್ರಲಲ್ಲಿ ಇರುತ್ತೆ ಸೊ ಅವಳು ಸ್ವಲ್ಪ ತಿಂದು ಅದ್ರಲ್ಲಿ ಜಂಪ್ ಮಾಡ್ತಿದ್ಲು ಮಾಡಬೇಡ ಅಂತ ಹೇಳಿ ಬೇರೆ ಆಟನ ಆಡಿಸಿದ್ದೀನಿ ಪ್ಲೇ ಏರಿಯೆಲ್ಲ ಎಲ್ಲ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಕಿಡ್ಸ್ಗೆಲ್ಲ ಏನು ಬೋರ್ ಆಗಲ್ಲ ಬಟ್ ತುಂಬಾನೇ ಅವ್ರು ಎಂಜಾಯ್ ಮಾಡ್ತಾರೆ ಯಾಕಂದ್ರೆ ಪ್ಲೇ ಏರಿಯಾಸಲ್ಲಿ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಗೇಮ್ಸ್ ಎಲ್ಲ ಇಟ್ಟಿದ್ದಾರೆ ಸೊ ಹಾಗಾಗಿ ಅವರು ಎಂಜಾಯ್ ಮಾಡ್ಕೊಂಡು ಆಟ ಆಡ್ಬೋ ಆಟಾಡ್ತಾರೆ ಸೊ ಫೋಟೋ ಶೂಟ್ಗೆ ಸುಮಾರು ಜನ ಬಂದು ಫೋಟೋ ಶೂಟು ಮಾಡ್ತಾ ಇದ್ರು ಅಲ್ಲಿ ಫೋಟೋ ಶೂಟ್ಗೆಲ್ಲ ಒಂದು ಸೂಪರ್ ಆಗಿರುವಂಥ ಪ್ಲೇಸ್ ಅಂತಲೇ ಹೇಳ್ಬೋದು ಇದು ಸೊ ಸ್ವಿಮ್ಮಿಂಗ್ ಫೂಲ್ ಅಷ್ಟೇ ತುಂಬ ದೊಡ್ಡದಾಗಿದೆ ಅವರು ಮೈಸೂರಲ್ಲೇ ತುಂಬ ದೊಡ್ಡ ರೆಸಾರ್ಟಲ್ಲಿ ಇರುವಂಥ ದೊಡ್ಡ ಸ್ವಿಮ್ಮಿಂಗ್ ಫೂಲ್ ನಂಬರ್ ಒನ್ ಅಂತ ಹೇಳ್ತಾ ಇದ್ರು ಅವರು ಸೊ ಅಷ್ಟು ದೊಡ್ಡದಾಗಿದೆ ಅಂದರೆ ಕಿಡ್ಸ್ಗೂ ಇದೆ ಪ್ಲಸ್ ಅಡಲ್ಟ್ಸ್ ಎರಡು ಕಡೆನೂ ಸ್ವಲ್ಪ ನೋಡಿಕೊಂಡು ಅವರು ನಾವು ಆಡ್ಕೋಬೇಕು ಯಾಕಂದರೆ ಕಿಡ್ಸ್ಗೆ ಸ್ವಲ್ಪ ಇಟ್ಟಿದ್ದಾರೆ ಅಡಲ್ಟ್ಸ್ ಸ್ವಲ್ಪ ಆಳ ಇರುತ್ತೆ ಸೊ ಅಲ್ಲಿ ಇದು ಬಂದು ನಮ್ಮ ರೂಮ್ ಹತ್ರ ಇರುವಂತ ಒಂದು ಪ್ಲೇ ಏರಿಯಾ ಸೊ ಇಲ್ಲಿ ಬಂದು ಇಂಡೋರ್ ಗೇಮ್ಸ್ ಕೂಡ ಸುಮಾರು ಇಟ್ಟಿದ್ದಾರೆ ತುಂಬಾ ಗೇಮ್ಸ್ ಇದೆ ಒಳಗಡೆ ನಮಗೆ ಬೋರ್ ಆಗುವಂಥದ್ದೇ ಇಲ್ಲ ನಾವು ಇಲ್ಲಿ ಹೋಗಿ ನಮಗೆ ಸುತ್ತ ನೋಡದೆ ಬರೀ ರೆಸಾರ್ಟಲ್ಲೇ ಸ್ಪೆಂಡ್ ಮಾಡ್ತೀನಿ ಅಂದ್ರೂ ಬೋರ್ ಆಗೋದೇ ಇಲ್ಲ ಬಿಕಾಸ್ ಅಷ್ಟು ಗೇಮ್ಸ್ ಇಟ್ಟಿದ್ದಾರೆ ನೀವು ಫ್ರೆಂಡ್ಸು ಆ ಥರ ಎಲ್ಲ ಹೋಗಿ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಸೊ ಸ್ನೂಕರ್ಸು ಕ್ಯಾರಮ್ ಬೋರ್ಡ್ಸು ಮತ್ತು ನಿಮಗೆ ನಿಮಗೆ ಇಂಡೋರ್ ಗೇಮ್ಸ್ ಏನೇನು ಬರುತ್ತೆ ಇಲ್ಲ ಕಲಿಬೇಕಂದ್ರೂ ಅಲ್ಲಿ ಹೋಗಿ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ಬಿಕಾಸ್ ನಾವು ಸ್ವಲ್ಪ ಮಾರ್ನಿಂಗ್ ನೈನ್ ಥರ್ಟಿ ಆ ಥರ ಇದ್ರೊಳಗೆ ಹೋಗಿದ್ರಿಂದ ಯಾರೂ ಏನು ಅಷ್ಟು ಜನ ಬಂದು ಆಡ್ತಾ ಇರಲಿಲ್ಲ ಬಟ್ ಒಳಗಡೆ ಬಂದು ನಿಮಗೆ ಸ್ಟೋನ್ ವಾಕರ್ ಇಟ್ಟಿದ್ದಾರೆ ಸೊ ವಾಕ್ ಮಾಡೋದಕ್ಕೆ ತುಂಬ ಒಂದು ಆಕ್ಯುಪೆಂಚರ್ ಥರ ಅದು ರಿಯಾಕ್ಟ್ ಮಾಡ್ತಿರುತ್ತೆ ಸೊ ಅದರಲ್ಲಿ ಒಂದು ಟ್ವೆಲ್ ರೌಂಡ್ಸ್ ಬಂದರೆ ಅಷ್ಟು ಒಳ್ಳೇದು ಅಂತ ಅಲ್ಲಿ ಪಕ್ಕದಲ್ಲೇ ಬೋರ್ಡ್ ಹಾಕಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಬಟ್ ಅದ್ರ ಒಳಗಡೆಯಿಂದನೇ ನಿಮಗೆ ಮರಗಳನ್ನು ಕೂಡ ಚೆನ್ನಾಗಿ ಬೆಳೆಸಿಟ್ಟಿದ್ದಾರೆ ಸೊ ಆವಾಗ ಅದು ನಿಮಗೆ ನಿಮಗೆ ಆಗಿರುತ್ತೆ ಲುಕ್ಕು ತುಂಬ ಚೆನ್ನಾಗಿರುತ್ತೆ ಸೊ ಈ ಕಲ್ ಮೇಲೆ ನಡೆಯೋದ್ರಿಂದ ಈ ಸ್ಟೋನ್ ಮೇಲೆ ನಡೆಯೋದ್ರಿಂದ ಏನೇನು ಬೆನಿಫಿಟ್ಸ್ ಅನ್ನೋದನ್ನು ತುಂಬ ಚೆನ್ನಾಗಿ ಅಲ್ಲಿ ಫುಲ್ಲು ನೀಟಾಗಿ ಬರೆದಿಟ್ಟಿದ್ದಾರೆ ಸೊ ತುಂಬಾ ಒಳ್ಳೆಯದು ಕೂಡ ಅದು ಹೆಲ್ತಿಗೆ ಎಲ್ಲಾದರೂ ನಿಮಗೆ ಈ ರೀತಿ ಸ್ಟೋನ್ಸ್ ಎಲ್ಲ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ ಅದು ಅಲ್ಲದೆ ಪರ್ ಡೇ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ವಿತೌಟ್ ಸ್ಲಿಪ್ಪರ್ ನೀವು ಹಾಗೆ ನಡೀರಿ ಸೊ ಹೊರಗಡೆ ಎಲ್ಲಾದರೂ ಹೋಗ್ತಿದ್ದೀನಂದರೂ ಪರವಾಗಿಲ್ಲ ಬರೋವಾಗ ನೀವು ಕಾಲನ್ನೆಲ್ಲ ಚೆನ್ನಾಗಿ ವಾಮ್ ವಾಟರಲ್ಲಿ ವಾಶ್ ಮಾಡ್ಕೊಂಡು ಮನೆ ಒಳಗೆ ಬನ್ನಿ ಬಿಕಾಸ್ ನೀವು ಬರೀ ಕಾಲಲ್ಲಿ ನಡೆಯೋದ್ರಿಂದ ಅಷ್ಟು ನಿಮಗೆ ಬೆನಿಫಿಟ್ಸ್ ಇರುತ್ತೆ ಅದೇ ರೀತಿ ಹುಲ್ ಮೇಲೂ ನಡಿಬೇಕು ಅಂತ ಹೇಳ್ತಾರೆ ವಿತೌಟ್ ಸ್ಲಿಪ್ಪರ್ ಸೊ ಸ್ಲಿಪ್ಪರ್ ಇಲ್ಲದೆ ನಡೆಯೋದು ಅಷ್ಟು ಚೆನ್ನಾಗಿರುತ್ತೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನ್ಸ್ತಾ ಅನ್ನಿಸ್ಬೋದು ಬಟ್ ಅಟ್ಲೀಸ್ಟ್ ಪರ್ ಡೇ ಒಂದು ಫಿಫ್ಟೀನ್ ಮಿನಿಟ್ಸ್ ಅದನ್ನ ಅದು ಒಂದು ಎಕ್ಸರ್ಸೈಸ್ ಥರ ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬಾ ಎಂಜಾಯ್ ಮಾಡ್ತಾರೆ ಮೀನ್ ವೈಲ್ ಸೊ ಇಲ್ಲಿ ಸ್ವಲ್ಪ ಹೊತ್ತು ನಾವು ಆಟ ಆಡ್ತಾ ಇದ್ವಿ ಒಂದು ಹಾಫ್ ಆನ್ ಅವರ್ ಸ್ಪೆಂಡ್ ಮಾಡಿದ್ವಿ ಬಿಕಾಸ್ ಅವಳು ಸ್ವಲ್ಪ ಟೈಮ್ ಸ್ಪೆಂಡ್ ಅಂತ ಹೇಳ್ತಾಳೆ ನಾವು ಸ್ವಲ್ಪ ಬೇಗನೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ಹೊರಟು ಬಿಡೋಣ ನಾವು ವೆಕೇಶನ್ಗೆ ಅಂತ ಅಂದ್ಕೊಂಡ್ವಿ ಅಂದರೆ ಪ್ಲೇಸಸ್ ನೋಡೋದಕ್ಕೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಇವಳು ಈ ಗೇಮ್ಸ್ ಎಲ್ಲ ನೋಡ್ಬಿಟ್ಲು ಟೈಮ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು ಯಾಕಂದರೆ ಬಿಸಿಲು ಸ್ಟಾರ್ಟ್ ಆಗುತ್ತೆ ಒಂದು ಟೆನ್ ಥರ್ಟಿ ಮೇಲೆ ಅಂದರೆ ತುಂಬ ಬಿಸಿಲಿರುತ್ತೆ ಸೊ ಬಿಸಿಲಲ್ಲಿ ಹೋಗಿ ಮತ್ತೆ ಜಾಗಗಳು ನೋಡೋದು ತುಂಬ ಕಷ್ಟನೇ ಹಾಗಾಗಿ ಸ್ವಲ್ಪ ಬೇಗ ಹೊರಟ್ರೆ ಒಳಗಡೆ ಸ್ವಲ್ಪ ಅಲ್ಲೆಲ್ಲ ರೂಮ್ ಒಳಗಡೆ ಹೋಗಿದ ತಕ್ಷಣ ಆ ಬಿಸಿಲು ಅಷ್ಟೇನು ಗೊತ್ತಾಗಲ್ಲ ಬಟ್ ಹಾಗೂ ತುಂಬ ಇರ್ತೀವಿ ಸೊ ಹಾಗಾಗಿ ಸ್ವಲ್ಪ ಬೇಗ ಹೊರಡೋಣ ಅಂದರೆ ಇವ್ಳು ಹೊರಟೇ ಇಲ್ಲ ಇಷ್ಟೆಲ್ಲ ಆದಮೇಲೆ ಸ್ವಿಮ್ಮಿಂಗ್ ಮಾಡಬೇಕಂತ ಹೇಳಿ ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಫೂಲಲ್ಲೂ ಇದ್ದು ಒಂದು ಲೆವೆನ್ ಓ ಕ್ಲಾಕ್ ಲೆವೆನ್ ತರ್ಟಿ ಆಯಿತು ನಾವು ಹೊರಗಡೆ ಹೊರಟಿದ್ದೆ ತುಂಬ ಬ್ಯುಸಿಯಾಗೇ ಹೋಗಿ ನೋಡಿದ್ವಿ ಬಟ್ ಈ ಥರ ಪ್ಲೇಸ್ಗೆಲ್ಲ ಬಂದರೆ ಈ ಸೈಲೆನ್ಸ್ ಸೋರ್ ರೆಸಾರ್ಟ್ಗೆಲ್ಲ ಬಂದರೆ ಕಂಪ್ಲೀಟ್ ಒಂದು ದಿನ ಇದ್ರನ್ನ ಎಂಜಾಯ್ ಮಾಡಿ ಬಿಕಾಸ್ ಅಷ್ಟು ಚೆನ್ನಾಗಿದೆ ದೊಡ್ಡ ಜಾಗ ಒಂದು ಬಗ್ಗೆಯಲ್ಲಿ ಕೂರಿಸ್ಕೊಂಡು ಒಂದು ಫೈವ್ ಟು ಫಿಫ್ಟೀನ್ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಚೆನ್ನಾಗಿ ಅವರು ಏನೇನು ಎಲ್ಲೆಲ್ಲಿ ಎಷ್ಟೆಷ್ಟು ಜಾಗ ಇದೆ ಏನೇನಿದೆ ಅನ್ನೋತ್ತ ಚೆನ್ನಾಗಿ ಅವರು ಸೊ ಇಲ್ಲಿ ಬಂದು ನಿಮಗೆ ಮ್ಯಾರೇಜ್ ಮಾಡೋದಕ್ಕಾಗಲಿ ಅಥವಾ ನಿಮಗೆ ದೊಡ್ಡ ಫಂಕ್ಷನ್ಸ್ ಮಾಡೋದಕ್ಕಾಗಲಿ ಎಲ್ಲ ಥರ ಫೆಸಿಲಿಟಿನೂ ಅವೈಲಬಲ್ ಇರುತ್ತೆ ಸೊ ಅದಕ್ಕೆ ತಕ್ಕಂಗೆ ಅವ್ರು ಬಂದು ಎಲ್ಲ ಫೆಸಿಲಿಟಿ ಕಾರ್ ಪಾರ್ಕಿಂಗಿಂದ ಹಿಡಿದು ಪ್ರತಿ ಒಂದು ಚೆನ್ನಾಗಿ ಅವರು ಎಲ್ಲ ವಿತ್ ಫೆಸಿಲಿಟಿ ಸಮೇತ ಅವರು ಎಲ್ಲನೂ ಅರೇಂಜ್ ಮಾಡಿಟ್ಟಿದ್ದಾರೆ ಸೊ ಈ ಕಡೆ ಬಂದರೆ ಅಡಲ್ಟ್ಸ್ಗೆ ತುಂಬ ಆಳ ಇದೆ ಕಿಡ್ಸ್ ಬಂದು ಆ ಕಡೆ ಅಲ್ಲಿ ಒಂದು ಪೂಲ್ ಅಂತ ಅಲ್ಲಿ ಆಟಾಡ್ಬೋದು ಇಲ್ಲ ದೊಡ್ಡವ್ರ ಜೊತೆ ಆಟ ಆಡ್ತಾರೆ ಅಂದರೆ ಈ ಪೂಲಲ್ಲೇ ಆಡಬಹುದು ಸೊ ತುಂಬ ಚಿಕ್ಕ ಮಕ್ಕಳಿಗೆ ಡಕ್ಸ್ ಎಲ್ಲ ಇಟ್ಟಿದ್ರು ಮತ್ತು ಈ ರೀತಿ ಅವರು ಆಟಾಡಿಕೊಂಡು ಈ ಸೈಡಲ್ಲೇ ಆಟ ಆಡ್ಕೋಬೋದು ಸೊ ನಾನು ನೀರಿಗೆ ಇಳಿಲಿಲ್ಲ ಬಿಕಾಸ್ ನನಗೆ ಆಲ್ರೆಡಿ ಒಂದು ಸ್ವಲ್ಪ ಬಾಡಿ ಒಂಥರ ವಾರ್ಮ್ ಆಗಿತ್ತು ಸೊ ಹಾಗಾಗಿ ಇಳಿಲಿಲ್ಲ ಅದು ಅಲ್ಲದೆ ಸ್ವಲ್ಪ ಅದು ಆಗೇ ಇತ್ತು ನೀರು ಯಾಕಂದರೆ ಇನ್ನು ನೈನ್ ಥರ್ಟಿ ನೈನ್ ಫಾರ್ಟಿ ಫೈ ಅಷ್ಟೇ ಆಗಿರೋದು ಸೊ ಹಾಗಾಗಿ ನಾನೇನು ಕುತ್ಕೊಂಡ್ಬಿಟ್ಟು ಹೋದೆ ಬಟ್ ಕಾಲನ್ನ ನೋಡಿ ನೆನೆಸಿದ ತಕ್ಷಣ ಅದು ಸ್ವಲ್ಪ ಸ ತಣ್ಣ ಇದ್ದಿದ್ದರಿಂದ ಮತ್ತು ಅಲ್ಲೋಗಿ ಏನಾರು ಜ್ವರಾಗಿರೋ ಬಂದುಬಿಟ್ರೆ ಅಂತ ಹೇಳಿ ನಾನು ಹೋಗಲಿಲ್ಲ ಬಟ್ ಆದರೆ ಹೋಗ್ತಾ ಹೋಗ್ತಾ ಒಂದು ಹಾಫ್ ಆನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಬಿಟ್ಟರೆ ಸ್ವಲ್ಪ ಆಗೇ ಇತ್ತು ವಾಟರ್ಸ್ ಎಲ್ಲ ಸೊ ಆಟ ಆಡೋಕೆ ತುಂಬ ಬಿಸಿಲು ಸರ್ರಂತ ಇರ್ಬಿಡ್ತು ಸೊ ಅವಳು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ಲು ಸೊ ಅವ್ಳಿಗೆ ತುಂಬ ನೀರು ಅಂದರೆ ತುಂಬಾ ಇಷ್ಟ ಸೊ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ಲು ಬಟ್ ಆ ನೈಟ್ ಬಂದು ನಾವು ಹೊರಗಡೆ ಎಲ್ಲ ಹೋಗಿ ಬಂದ್ವಲ್ಲ ಅವ್ಳಿಗೆ ಬಂದು ಕೋಲ್ಡ್ ಹೆವಿ ಆಗಿಬಿಡ್ತು ಸೊ ಪಕ್ಕದಲ್ಲಿ ಅಲ್ಲೇ ನಮ್ಗೆ ಪಕ್ಕದಲ್ಲಿ ಒಂದು ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ದೂರದಲ್ಲೇ ಒಂದು ಫಾರ್ಮಸ್ ಇತ್ತು ಅಲ್ಲಿ ಹೋಗಿ ಮೆಡಿಸಿನ್ಸ್ ತೊಗೊಂಡೆ ಬಿಕಾಸ್ ನಾನು ಇಲ್ಲಿಂದ ಪ್ಯಾಕ್ ಮಾಡ್ಕೊಂಡಲ್ಲ ಮೆಡಿಸಿನ್ಸ್ ಹೋಗಿಲ್ಲ ಆಲ್ರೆಡಿ ಯೂಸ್ ಮಾಡಿರೋ ಪ ಅಂತ ಹೇಳಿ ನಾನು ಅಲ್ಲೇ ಹೋಗಿ ಹೊಸದು ಮೆಡಿಷನ್ ಬೈ ಮಾಡಿ ಒಂದು ಅಂತ ಹಾಕಿದೆ ಸೊ ಇಲ್ಲಾಂದ್ರೆ ಅವಳಿಗೆ ಫುಲ್ ಮೂಗಲ್ಲ ಕಟ್ಕೊಂಡ್ಬಿಟ್ಟು ತುಂಬಾ ಅವಳಿಗೆ ಅಂದರೆ ಬ್ರೀತ್ ಮಾಡೋಕ್ಕೆ ತುಂಬಾ ಕಷ್ಟ ಅನ್ನಿಸ್ತಾ ಇತ್ತು ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಹೊರಗಡೆ ಹೋದಾಗ ಸ್ವಲ್ಪ ಕೇರಾಗಿ ನೋಡ್ಕೋಬೇಕು ಬಿಕಾಸ್ ಹೊಸ ನೀರು ಇರುತ್ತದು ಮಕ್ಳಿಗೆ ಅಷ್ಟು ಬೇಗ ಅಡ್ಜಸ್ಟ್ ಆಗೋಲ್ಲ ಸೊ ಇವಳೇನಂದ್ರೆ ಒನ್ ಅವರ್ ಆಡಿಸ್ಬಿಟ್ಲು ಆಡು ಆಡ್ಕೊಂಬಿಟ್ಳು ಬಿಕಾಸ್ ಅವರಪ್ಪ ಅಂದರೆ ಸ್ವಲ್ಪ ಅಲ್ಲಿನೇನು ಕೊಟ್ಬಿಡ್ತಾರೆ ಸೊ ಆಡು ಏನು ಆದಾಗ ನೋಡ್ಕೊಳ್ಳೋಣ ಅಂತ ಬಟ್ ನಾವು ಸ್ವಲ್ಪ ಕೇರ್ ಮಾಡ್ಕೊಂಡು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆ ಥರ ಆಡಬೇಕು ಸಡನ್ನಾಗಿ ಅವ್ರಿಗೆ ಒಂದೇ ದಿನದಲ್ಲಿ ಫಸ್ಟ್ ಡೇನೇ ನಾವು ಈ ಥರ ಬಿಟ್ಬಿಟ್ರೆ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಖಂಡಿತ ಬಂದೇ ಬರುತ್ತೆ ಬಿಕಾಸ್ ಅವ್ರು ಇನ್ನೂ ಬೆಳೀತಾ ಇರ್ತಾರಲ್ವ ಅದಕ್ಕೋಸ್ಕರ ಸೊ ನಾನು ಅಲ್ಲಿ ಕುತ್ಕೊಂಡಿರೋ ಜಾಗದಲ್ಲಿ ಸ್ವಲ್ಪ ಸೌಂಡ್ ಏನೋ ಬರ್ತಾ ಇತ್ತು ನಾನೇನೋ ಸ್ನೇಕ್ ಅಂತ ಹೇಳಿ ತಿರುಗಿ ನೋಡಿದ್ರೆ ಇಷ್ಟು ದೊಡ್ಡ ಓತಿಕತ ಒಂದು ಅಷ್ಟು ಸೌಂಡ್ ಮಾಡ್ಕೊಂಡಿತ್ತು ತುಂಬ ದಪ್ಪ ಇತ್ತು ನಾನು ಝೂಮಲ್ಲಿ ತೋರಿಸ್ತಾ ಇದ್ದೀನಿ ಸೊ ನಾನು ಸ್ವಲ್ಪ ಈ ಕಡೆ ದೂರದಲ್ಲೇ ಕೂತ್ಕೊಂಡೆ ಸೌಂಡ್ ಮಾಡ್ತಾ ಇತ್ತು ಪರ 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 ಅಂತ ತಿರುಗಿ ನೋಡಿದ್ರೆ ಈ ಓತಿಕತ ನಾನು ತಿರುಗಿ ನೋಡಿದ ತಕ್ಷಣ ಅದಕ್ಕೆ ಹೇಗೆ ಸೆನ್ಸ್ ಆಯ್ತು ಅಂತ ಗೊತ್ತಿಲ್ಲ ಆಮೇಲೆ ಮೂಮೆಂಟೇ ಮಾಡೋ ಸ್ಟಾಪ್ ಮಾಡಿಬಿಡ್ತದ್ದು ಹಾಗೆ ಸ್ಟ್ಯಾಚು ಥರ ಇದೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಸ್ನಾನ ಮಾಡ್ಕೊಂಡು ಅಪ್ ಆಗಿ ಹೋದ್ವಿ ಇವತ್ತು ಏನು ಫಸ್ಟು ನೋಡೋ ಪ್ಲೇಸ್ ಅಂದರೆ ಇಲ್ಲಿಂದ ಸ್ವಲ್ಪ ಒಂದು ಎಲ್ಲನೂ ನಿಮಗೆ ನಮ್ಮ ಸೈಲೆಂಟ್ ಸೋರಿಂದ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅವರ್ ಅಷ್ಟೇ ಡಿಸ್ಟೆನ್ಸಲ್ಲಿರುತ್ತೆ ಬಟ್ ಹೋಗೋದು ಗೊತ್ತಾಗಲ್ಲ ಬೇಗನೆ ಹೋಗ್ಬಿಡ್ತೀರ ಸೊ ನಾನು ಇವತ್ತು ಹೋಗಿರೋದು ಫಸ್ಟ್ ಪ್ಲೇಸ್ ಬಂದು ಮೈಸೂರು ಅರಮನೆ ಸೊ ಅರಮನೆಯಲ್ಲಿ ಎಂಟ್ರೆನ್ಸ್ ಹೋಗಬೇಕಾದ್ರೆ ನಿಮಗೆ ಸ್ಲೀಪರ್ಸ್ನ ರಿಮೂವ್ ಮಾಡೋಕ್ಕೆ ಹೇಳ್ತಾರೆ ಸ್ಲಿಪ್ಪರ್ ರಿಮೂವ್ ಮಾಡ್ಯಾಲೆ ಕೊಟ್ಟ ಮೇಲೆ ಸ್ಟಾರ್ಟಿಂಗೇ ನಿಮಗೆ ಇದೊಂದು ಶಾಪ್ ಸಿಗುತ್ತೆ ಆ ಶಾಪಲ್ಲಿ ಬಂದು ಫ್ಯೂರ್ ನಿಮಗೆ ಸ್ವಲ್ಪ ಚೆನ್ನಾಗಿರೋಂಥ ಫ್ರಾಗ್ನೆನ್ಸ್ ಆಗಿರುವಂಥ ಊದ್ಗಡ್ಡಿಗಳು ಅಂದರೆ ಆಗಿರುತ್ತೆ ಅದು ಆ್ಯಕ್ಚುಲಿ ಸ್ಯಾಂಡಲ್ದೆಲ್ಲ ಚೆನ್ನಾಗೇ ಇರುತ್ತೆ ಸ್ವಲ್ಪ ಸ್ವಲ್ಪ ಕಾಸ್ಟ್ಲಿನೇ ಇದೆ ಬಟ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಬಟ್ ಆದರೆ ಹೊರಗಡೆ ಅಂತೂ ಖಂಡಿತ ತೊಗೋಬೇಡಿ ಅದು ನಾನು ನೋಡಿಸ್ತೀನಿ ಆ ಫುಲ್ ಊದ್ಗಡ್ಡಿ ಬಂದು ತುಂಬಾ ಸ್ಯಾಂಡಲ್ ಥರ ಮಾಡಿಕೊಡ್ತಾರೆ ಬಟ್ ಅದೇನಂತ ಫ್ಯೂರಿಟಿ ಇಲ್ಲವೇ ಇಲ್ಲ ನಾರ್ಮಲ್ ಊದ್ಗಡ್ಡಿ ಥರನೇ ಇದೆ ಸೊ ಇಲ್ಲಿ ನಾನು ಏನು ಪರ್ಚೇಸ್ ಮಾಡಿಲ್ಲ ಅಂದರೆ ನನಗೆ ನೋಡಬೇಕಾಗಿತ್ತು ಸೊ ಪಾಪುನ್ನ ಒಂದು ಸತಿ ಎತ್ಕೊಂಡು ಹೋಗ್ಬಿಡೋಣ ಅಂತ ಬಿಸಿಲು ಬೇರೆ ಜಾಸ್ತಿ ಆಗ್ತಾ ಇತ್ತು ಸೊ ಹಾಗಾಗಿ ಮೂಮೆಂಟ್ ಜಾಸ್ತಿ ಹೋಗ್ಬಿಟ್ವಿ ಏನೋ ತುಂಬ ಬೇಗನೆ ಅರಾಮನೇನ ಮುಗಿಸ್ಕೊಂಡು ಬಂದಂಗೆ ಅನ್ನಿಸ್ತು ಒಂದು ಸಿಕ್ಸ್ ಸೆವೆನ್ ಮಿನಿಟ್ಸಲ್ಲೇ ಫುಲ್ ರೌಂಡ್ ಹೊಡೆದಂಗೆ ಅನಿಸ್ಬಿಡ್ತು ಬಿಕಾಸ್ ತುಂಬ ಏನೋ ಕ್ಲೋಸ್ ಎಲ್ಲ ಮಾಡಿದಾರೇನೋ ಗೊತ್ತಿಲ್ಲ ಬಟ್ ಜಾಸ್ತಿ ಜಾಗಗಳೇನು ನೋಡೋಕ್ಕಾಗಿಲ್ಲ ಅಂದರೆ ಅವರು ಒಂದು ಲಿಮಿಟ್ ಇಟ್ಟಿದ್ದಾರೆ ಅನ್ಸುತ್ತೆ ಅಷ್ಟು ಲಿಮಿಟೇ ತೋರಿಸಿದ್ರು ಅನಿಸುತ್ತೆ ಬಟ್ ಬಿಕಾಸ್ ನಾವು ಒಂದು ಫೈವ್ ಇಯರ್ಸ್ ಬಿಫೋರ್ ಹೋದಾಗ ಸ್ವಲ್ಪ ಜಾಸ್ತಿನೇ ನೋಡ್ದಂಗೆ ಅನ್ನಿಸ್ತು ಕೊಟ್ಟಿಲ್ಲ ನನಗೆ ನಿಮ್ಗೆ ಏನಾದರೂ ಕಮೆಂಟ್ಸ್ ಮಾಡಿ ಸೊ ಬಟ್ ಆದರೆ ಒಳ್ಳೆ ಚೆನ್ನಾಗಿ ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ ಇನ್ನೂ ಹೊಸದಾಗಿ ಹಾಗೇ ಇದೆ ಅಷ್ಟು ಬ್ಯೂಟಿಫುಲ್ಲಾಗಿ ಅದನ್ನು ಮೇಂಟೈನ್ ಮಾಡಿದ್ದಾರೆ ಅದ್ರ ಒಳಗಡೆ ಹೋದರೆ ಎಷ್ಟು ತಂಪಾಗಿದೆ ಅಂದರೆ ದೊಡ್ಡ ದೊಡ್ಡ ಫ್ಯಾನ್ಸ್ ಎಲ್ಲ ಇಟ್ಟಿದ್ದಾರೆ ಆದರೂ ಕೂಡ ಅದರದ್ದು ಮೆಟೀರಿಯಲ್ಸ್ ಎಲ್ಲ ಏನು ಯೂಸ್ ಮಾಡಿದ್ದಾರೆ ಅದರ ಬಿಲ್ಡ್ ಮಾಡೋದಕ್ಕೆ ಅದರಿಂದ ಏನಾದರೂ ಅಷ್ಟು ಚೆನ್ನಾಗಿ ಕೂಲಿಂಗ್ ಆಗಿದೆಯೋ ಅಂತ ಗೊತ್ತಿಲ್ಲ ತುಂಬ ತಂಪಾಗಿರುತ್ತೆ ಸೊ ಅದನ್ನೆಲ್ಲ ಅರಮನೆ ಟೂರೆಲ್ಲ ನೋಡ್ಕೊಂಡು ಬಂದ ಮೇಲೆ ಸ್ವಲ್ಪ ಅವಳು ಫುಲ್ಲು ಶೆಕೆ ಅನ್ನಿಸ್ಬಿಡ್ತು ಸೊ ಐಸ್ ಕ್ರೀಮ್ ಬೇಕೇ ಬೇಕಂದ್ಲು ನಾರ್ಮಲ್ ಆಗಿ ಐಸ್ ಕ್ರೀಮ್ಸ್ ಎಲ್ಲ ಕೊಡಲ್ಲ ಬಟ್ ಆದರೆ ಇವತ್ತು ಸ್ವಿಮ್ ಬೇರೆ ಮಾಡಿಬಿಟ್ಟಿದ್ದಾಳೆ ಬೇಡ ಅಂದ್ಕೊಂಡ್ರೆ ತುಂಬ ಹಠ ಮಾಡಿದ್ಲು ಸರಿ ಅಂತ ಹೇಳಿ ಐಸ್ ಕ್ರೀಮೆಲ್ಲ ಕೊಡಿಸ್ಕೊಂಡು ಹಾಗೆ ಬಂದ್ವಿ ಸೊ ಅರೆ ಮನೇನು ತುಂಬ ಚೆನ್ನಾಗಿ ಇತ್ತು ಚು ತುಂಬ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಇದೆಲ್ಲ ಅವರು ಡ್ಯಾನ್ಸ್ ಮಾಡಿಕೊಂಡಿರುವಂಥ ಒಂದು ಜಾಗ ಸೊ ಡ್ಯಾನ್ಸ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಸೊ ಕಣ್ಣನ್ನು ಆರಿಸೋಕ್ಕೆ ಆಗೋಲ್ಲ ಅಷ್ಟು ನೀಟಾಗಿ ಮೇಂಟೇನ್ ಮಾಡಿಟ್ಟಿದ್ದಾರೆ ಸೊ ಅಲ್ಲಲ್ಲಿ ರಾಜ ಸ್ಟ್ಯಾಚು ಮತ್ತು ರಾಣಿದು ಅವರ ಏನೇನು ಫುಲ್ ಇದೆ ಅದೆಲ್ಲ ಅಲ್ಲಿ ಹಾಗಾಗಿ ಸ್ಟ್ಯಾಚು ಮಾಡಿಟ್ಟಿದ್ದಾರೆ ಇದು ಬಂದು ನಮಗೆ ದಸರಾ ಆಗುತ್ತಲ್ವ ಆವಾಗ ಅಲ್ಲಿರೋ ಆನೆಗಳಿಗೆ ಹಾಕುವಂಥ ಒಂದು ಪ್ರಾಡಕ್ಟೆಲ್ಲ ಅಲ್ಲಿಟ್ಟಿದ್ರು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ವಿ ಈ ಪ್ಲೇಸಲ್ಲಿ ಸೊ ನಿಮಗೆ ಅರಮನೆ ಎಲ್ಲ ಮುಗಿದು ಎಕ್ಸಿಟ್ ಆಗಿ ಹೊರಗಡೆ ಬಂದಾಗ ನಿಮಗೆ ಇರುತ್ತೆ ಈ ಶಾಪ್ಸು ಖಂಡಿತವಾಗ್ಲೂ ಈ ಶಾಪ್ಸಲ್ಲಿ ಯಾವುದನ್ನು ಏನು ಬೈ ಮಾಡಬೇಡಿ ಇದೆಲ್ಲ ಫುಲ್ ನಾರ್ಮಲ್ ಪ್ರಾಡಕ್ಟೇ ಇಟ್ಟಿರೋದು ಅವರು ಸೊ ನನಗೆ ಗೊತ್ತಿಲ್ಲ ಸೋಪ್ ಬಗ್ಗೆನೂ ಲೈಟಾಗಿ ನೋಡಿದ್ರೆ ಸೋಪು ಸ್ಮೆಲ್ ಸ್ವಲ್ಪ ಚೆನ್ನಾಗಿ ಬರ್ತಾಯಿತ್ತು ಬಟ್ ನಾನು ಬೇಡ ಅಂತ ಹೇಳಿ ನಾನೇ ಸೋಪ್ ಇಟ್ಕೊಂಡಿದ್ದೀನಿ ತುಂಬ ಸೊ ಹಾಗಾಗಿ ನಾನು ಬೇಡ ಅಂತ ಬಿಟ್ಬಿಟ್ಟು ಬಂದೆ ಅಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಬೈ ಮಾಡಿ ತುಂಬಾ ಅಲ್ಲಿ ಇದು ಮಾಡ್ತಾರೆ ಸೊ ನಾನು ಚೀಟ್ ಆಗಿಬಿಟ್ಟೆ ನನಗೆ ಗೊತ್ತಿಲ್ಲ ನಾನು ಚೀಟ್ ಮಾಡಿದ್ದಾರೆ ಅನ್ನೋದಕ್ಕೆ ಬದಲು ಆಗೋದೆ ಅಂತ ಹೇಳೋದು ಕರೆಕ್ಟ್ ಅನಿಸುತ್ತೆ ಸೊ ಬರ್ತಾ ಪಾಪ ದಾರಿಯಲ್ಲಿ ಅದೇ ಮೈಸ್ ಮೈಸೂರು ಅರಮನೆಯಲ್ಲಿ ತುಂಬ ಒಂದು ಸಿಕ್ಸ್ಟಿ ಫೈವ್ ಪ್ಲಸ್ ತುಂಬ ವಯಸ್ಸಾಗಿದೆ ಕಡಲೆಕಾಯಿ ಮಾರ್ತಾ ಕೂತಿದ್ರು ಸೊ ಬರಬೇಕಾದ್ರೆ ತೋರಿಸಿತ್ತು ನಿಮ್ಮ ಕಾರಲ್ಲಿ ಅವ್ರ ಹತ್ರ ಹೋಗಿ ಸ್ವಲ್ಪ ಕಡಲೆಕಾಯಿ ಒಂದು ಹಂಡ್ರೆಡ್ ರುಪೀಸ್ ಕಡಲೆಕಾಯಿ ತೊಗೊಂಡು ಒಂದು ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಕೊಟ್ಬಿಟ್ಟು ಬಂದೆ ಪಾಪ ನಾವು ಹೋದಾಗ ಅವರು ಊಟ ಮಾಡ್ತಾ ಇದ್ರು ಆಯಿತಾ ಸೊ ಬಟ್ ಆದರೆ ಆದ್ರೂ ನಾವು ಹೋದ್ವಲ್ಲ ಅಂತ ಹೇಳಿ ಕೈ ವಾಶ್ ಮಾಡಿಕೊಂಡು ಕಡಲೆಕಾಯಿನ ಕೊಟ್ಟರು ಬಟ್ ಒಂದು ಸೇರು ಬಂದು ಟೆನ್ ರುಪೀಸ್ ಅಂತ ಮಾಡ್ತಾರೆ ತುಂಬ ಚಿಕ್ಕದು ಸೇರಲ್ಲ ಅದೇನೋ ಒಂದು ಹಂಡ್ರೆಡ್ ಇದು ಇರುತ್ತಲ್ವ ಆ ಥರ ಬಟ್ ಸೇರ್ ಬಂದು ಹಂಡ್ರೆಡ್ ರುಪೀಸ್ ಅಂತ ಮಾರ್ತಾಯಿದ್ರು ಸೊ ನಾನು ಹಂಡ್ರೆಡ್ ರುಪೀಸ್ ತೊಗೊಂಡು ಹಂಡ್ರೆಡ್ ರುಪೀಸ್ ಅವ್ರಿಗೆ ಎಕ್ಸ್ಟ್ರಾ ಕೊಟ್ಬಿಟ್ಟು ಬಂದೆ ಬಟ್ ಈ ವಯಸ್ಸಲ್ಲೂ ಅವರು ಅಷ್ಟು ದುಡಿಬೇಕಂತ ಆ ಬಿಸಿಲಲ್ಲಿ ಒಂದು ಚಿಕ್ಕ ಮರದಾಡಿ ಕೂತ್ಕೊಂಡು ದುಡಿತಾಯಿದ್ರು ತುಂಬಾ ಬೇಜಾರಾಯ್ತು ಅವ್ರನ್ನ ನೋಡಿ ಸೊ ಬಟ್ ಖಂಡಿತವಾಗ್ಲೂ ಯಾರಾದರೂ ಸ್ವಲ್ಪ ಅಲ್ಲಿ ನೋಡಿದ್ರೆ ಸ್ವಲ್ಪ ಅವರಿಗೆ ನಿಮ್ಮ ಕೈಯ್ಯಲ್ಲಿ ಆದರೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಸೊ ನೆಕ್ಸ್ಟು ಅದೆಲ್ಲ ಮುಗಿಸ್ಕೊಂಡು ಊಟನೂ ಮುಗಿಸ್ಕೊಂಡ್ವಿ ಮುಗಿಸ್ಬಿಟ್ಟು ಇವತ್ತು ಝೂಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಊಟನೇ ಮುಗಿಯುವಷ್ಟರೊಳಗೆ ತ್ರೀ ಥರ್ಟಿ ಆ ಥರ ಆಗೋಯಿತು ಹೋಗ್ತಾ ದಾರಿಯಲ್ಲೇ ಬಂದು ಫಿಶ್ ಅಕ್ವೇರಿಯಮ್ ಇತ್ತು ಸೂಪರಾಗಿದೆ ಅಲ್ಲಿ ಹೋದರೆ ಈ ಫಿಶ್ ಅಕ್ವೇರಿಯಂನ ನೀವು ಖಂಡಿತವಾಗ್ಲೂ ಹೋಗಿ ನೋಡ್ಕೊಂಡ್ಬನ್ನಿ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಆಗಿ ಬಿಲ್ಡ್ ಮಾಡಿದ್ದಾರೆ ಎಲ್ಲ ಥರ ಫಿಶ್ಶು ನಮಗೆ ಒಂದು ಸಮುದ್ರದಲ್ಲಿ ನಿಂತು ನೋಡ್ದಂಗೆ ಇರುತ್ತೆ ತ್ರೀ ಡಿ ಎಫೆಕ್ಟ್ ಇರುತ್ತೆ ನಿಮಗೆ ಸೊ ತುಂಬಾ ಚೆನ್ನಾಗಿ ಎಲ್ಲೆಲ್ಲಿ ಇಲ್ದಿರೋ ಮೀನುಗಳೆಲ್ಲ ಅಲ್ಲಿ ನಿಮಗೆ ಸಿಗುತ್ತೆ ಸೊ ಅಷ್ಟು ಚೆನ್ನಾಗಿ ಅದನ್ನು ಕ್ಲೀನಾಗಿ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ಸೊ ಅಂಡರ್ ವಾಟರಲ್ಲೂ ಕೂಡ ಎಫೆಕ್ಟ್ ಬರೋ ಥರನೂ ಅವರಲ್ಲಿ ಬಿಲ್ಡ್ ಮಾಡಿಟ್ಟಿದ್ದಾರೆ ಸೊ ತ್ರೀ ತರ್ಟಿ ಆಯಿತು ಇದು ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಆದರೆ ಇಲ್ಲಿ ಮುಗಿಯದೆ ತುಂಬ ಲೇಟ್ ಆಯಿತು ಇವತ್ತು ಝೂನು ನೋಡ್ಕೊಂಬಿಡೋಣ ಅಂತ ಹೇಳಿ ಝೂನು ನೋಡಿಕೊಂಡು ಹೋಗ್ಬಿಟ್ವಿ ಬಿಕಾಸ್ ತುಂಬಾ ಟಯರ್ಡ್ ಆಯಿತು ಯಾಕಂದ್ರೆ ಅವರಿಬ್ರು ನಿದ್ರೆಗಣ್ಣಲ್ಲಿದ್ದಾರೆ ಸೊ ಯಾಕಂದರೆ ಫಸ್ಟೇ ಅವ್ರು ಹೋಗಿ ಸ್ವಿಮ್ಮಿಂಗ್ ಮಾ ಫುಲ್ಲಲ್ಲಿ ಚೆನ್ನಾಗಿ ಸ್ವಿಮ್ ಮಾಡಿದರು ಸೊ ಆದರೆ ಅದಕ್ಕೋಸ್ಕರ ತುಂಬ ಟಯರ್ಡ್ ಆಗಿದ್ದಾರೆ ನಾವು ನೋಡೋಲ್ಲ ಅಂತ ಹೇಳ್ತಾ ಇದ್ರು ಆದರೂ ನಾನು ಸ್ವಲ್ಪ ಹಿಂಸೆ ಮಾಡಿ ಕರ್ಕೊಂಡು ಹೋದೆ ಸೊ ಇದು ನೋಡಿ ಹೇಗಿದೆ ಅಂದರೆ ಇದು ನೋಡಿದ್ರೇ ಅಷ್ಟು ಭಯ ಆಗೋಯಿತು ಎರಡು ತಲೆ ಹಾವು ಥರ ಇದೆ ಬಟ್ ಆದರೆ ಅದು ಒಂದು ಈ ಕಡೆ ಮೀನು ಮಲ್ಕೊಂಡಿದೆ ಆ ಕಡೆ ಒಂದು ಫಿಶ್ ಮಲ್ಕೊಂಡಿದೆ ಒಳಗಡೆಯಿಂದ ಒಂದು ಇನ್ನುಕ್ಕೆ ನೋಡ್ತಿದೆ ಒಂದೊಂದು ನೋಡಿದ್ರೆ ಒಂಥರ ಅಷ್ಟು ಒಂಥರ ಅನಿಸ್ಬಿಡುತ್ತೆ ಬಟ್ ಒಂದೊಂದು ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಕಲರ್ಫುಲ್ಲಾಗಿ ನೋಡಿ ಇದಂತೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತೆ ತುಂಬ ದೊಡ್ಡ ದೊಡ್ಡದಾಗಿ ನಿಮಗೆ ಚೆನ್ನಾಗಿ ಬಿಲ್ಡ್ ಮಾಡಿಟ್ಟಿದ್ದಾರೆ ಅದನ್ನು ನೋಡೋದಕ್ಕೇ ಅಷ್ಟು ಚೆನ್ನಾಗಿ ನ್ಯಾಚುರಲ್ ಅಂದರೆ ನ್ಯಾಚುರಲ್ ಆಗಿ ನಿಮಗೆ ಸಮುದ್ರದಲ್ಲಿ ಇದ್ದೀರಾ ಅಂತ ಒಂದು ಸೆಕೆಂಡ್ ಬಂದು ಹೋಗುತ್ತೆ ಅಷ್ಟು ಚೆನ್ನಾಗಿ ಅವರು ಬಿಲ್ಡ್ ಮಾಡಿಟ್ಟಿದ್ದಾರೆ ಇಲ್ಲಿ ಇನ್ನೊಂದು ಏನು ಮಾಡ್ತಾರೆ ಅಂದರೆ ನಿಮಗೆ ಫೈನಲ್ ಆಗಿ ಒಂದು ಫೋಟೋಸ್ ತೆಗಿತಾರೆ ಅದನ್ನು ನೀವು ಬೇಕಾದರೆ ರಿಸೆಪ್ಷನಲ್ಲಿ ಕಲೆಕ್ಟ್ ಮಾಡ್ಕೋಬೋದು ನಾವು ಒಂದು ಫೋಟೋ ತೆಗೆಸ್ಕೊಂಡು ತಗೊಂಡ್ವಿ ಬಟ್ ಅದು ಏನು ಕ್ಲಾರಿಟಿ ಚೆನ್ನಾಗೇ ಇಲ್ಲ ಅದಂತೂ ತಗೊಳ್ಳಕ್ಕೆ ಹೋಗಲೇಬೇಡಿ ಇಷ್ಟ ಇದ್ದರೆ ತೊಗೊಳ್ಳಿ ಇಲ್ಲಂದ್ರೆ ಬೇಡ ತ್ರೀ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಬಟ್ ಕ್ಲಾರಿಟಿ ಅಂತೂ ಇಲ್ಲ ತುಂಬ ಟಯರ್ಡಾಗಿ ಹೋಗಿದ್ವಿ ಅದೇ ಅದೇ ಟಯರ್ಡಲ್ಲೇ ಅವರು ಪಿಕ್ ತೆಗ್ದಿರೋದ್ರಿಂದ ಕ್ಲೀನಾಗಿ ಬಂದಿಲ್ಲ ಸೊ ಹಂಗೆ ಕೊಟ್ಬಿಡ್ತಾರೆ ತಗೊಳ್ಬೇಕಾದ್ರೆ ನೋಡ್ಬೇಕಾದ್ರೆ ಚೆನ್ನಾಗಿರುತ್ತೆ ಬಟ್ ಆ ಪ್ರಿಂಟ್ ಬಂದ ಮೇಲೆ ತುಂಬ ಅದು ಏನಷ್ಟು ಚೆನ್ನಾಗಿ ಅನಿಸಲ್ಲ ಸೊ ಈ ರೀತಿ ಲೈಟಿಂಗ್ಸ್ ಎಲ್ಲ ಹಾಕಿ ಒಂದು ಕಲರ್ಫುಲ್ಲಾಗಿ ಇರೋ ಥರ ಒಂದು ರೂಮಲ್ಲಿ ಈ ಥರ ಹಾಕಿಟ್ಬಿಟ್ಟಿದ್ದಾರೆ ಸೊ ಅದು ನಿಮಗೆ ಗ್ರೀನು ಬ್ಲೂ ಆ ಥರ ಎಲ್ಲ ಕಲರ್ ಕಲರ್ ಆಗಿರುತ್ತೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಆಗಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಫಿಶ್ ಇದ್ದಾವೆ ಡಿಫ್ರೆಂಟ್ ಸೀಯಲ್ಲಿರುವಂಥ ಎಲ್ಲ ಪ್ರಾಣಿಗಳು ಇದರಲ್ಲಿದ್ದಾವೆ ಸೊ ಅಷ್ಟು ಚೆನ್ನಾಗಿ ಅದು ಒಂದೊಂದು ಇದನ್ನು ಕೂಡ ಒಂದೊಂದು ರೀತಿಯಾಗಿ ಅವರು ಚೆನ್ನಾಗಿ ಬಿಲ್ಡ್ ಮಾಡಿಟ್ಟಿದ್ದಾರೆ ಸೊ ಆಮೆಗೆ ನೋಡಿ ಯಾವ ರೀತಿ ಕೊಟ್ಟಿದ್ದಾರೆ ಸೊ ಇದನ್ನ ನಾವು ಬಗ್ಗಿ ನೋಡೋ ಥರನೇ ಇರುತ್ತೆ ಆ ರೀತಿ ಅದು ನೀರಲ್ಲಿದ್ದಾಗ ನೋಡ್ಬೋದು ಆ ರೀತಿ ಕೊಟ್ಟಿದ್ದಾರೆ ಸುಮಾರು ಆಮೆಗಳಿದ್ದಾವೆ ಸುಮಾರು ಸ್ಟಾರ್ ಫಿಶ್ ಅಂತೂ ತುಂಬಾ ಇದೆ ಹತ್ರ ಎಲ್ಲ ಹೋಗಿ ನೋಡಿದಾಗ ಒಂಥರ ಭಯ ಅನ್ಸ್ಬಿಡುತ್ತೆ ಮೈ ತುಂಬ ಝುಮ್ ಅನ್ಸ್ಬಿಡುತ್ತೆ ಆ ಥರ ಇದಾವೆ ಆಮೆ ಆಮೆಗಳು ಮತ್ತು ಸ್ಟಾರ್ ಫಿಶ್ಶು ಮತ್ತು ಹಾವಿನ ಥರ ಇರೋ ಫಿಶ್ಗಳೆಲ್ಲ ಪ ನೋಡೋಕೆ ಆಗೋಲ್ಲ ಅಷ್ಟು ಥರ ಇದೆ ಬಟ್ ಇದನ್ನ ಒಂದು ವರ್ತ್ಫುಲ್ ಅಂತಲೇ ಹೇಳ್ತೀನಿ ನಾನು ಸೊ ಇದು ನೋಡೋದು ಮಕ್ಳಿಗೆ ತುಂಬಾ ಹ್ಯಾಪಿನೆಸ್ ನಮಗೂ ಮೈಂಡ್ ಒಂದು ರೀತಿಯಾದ ಸ್ಟ್ರೆಸ್ ಫ್ರೀ ಆಗುತ್ತೆ ಅಷ್ಟು ಚೆನ್ನಾಗಿ ಕೂಲಿಂಗ್ ಎಫೆಕ್ಟ್ ಇದೆ ಪ್ಲಸ್ ಆ ಮೀನುಗಳೆಲ್ಲ ನೋಡಬೇಕಾದ್ರೆ ತುಂಬ ಎಲ್ಲ ಪ್ರಪಂಚದನ್ನೂ ಮರ್ತಿರ್ತೀವಿ ಸೊ ಆ ಮೀನು ಮಾತ್ರ ನಮ್ಗೆ ಕಾಣ್ತಿರುತ್ತೆ ನೋಡಿ ಈ ಫುಲ್ ನೋಡಿದಾಗ ಎಲ್ಲೂ ನಾವು ಸಮುದ್ರದಲ್ಲಿ ಇದ್ದೀವಿ ಅನ್ನೋ ಅಷ್ಟು ಫೀಲ್ ಕೊಡ್ತಾರೆ ತ್ರೀ ಡಿ ಎಫೆಕ್ಟಲ್ಲಿ ಮಾಡಿರೋದ್ರಿಂದ ನಿಮಗೆ ಆ ಫೀಲ್ ತುಂಬಾ ಚೆನ್ನಾಗಿದೆ ಬಟ್ ನಾವು ಆ ಬೃಂದಾವನ ಗಾರ್ಡನಲ್ಲಿ ನೋಡಿದಲ್ಲ ಅಲ್ಲಿ ಸ್ವಲ್ಪ ಚಿಕ್ಕದಾಗಿದೆ ಕಲೆಕ್ಷನ್ಸು ಬಟ್ ಆದರೆ ಅದು ಅದರಲ್ಲಿ ಇರೋದ್ಕಿಂತ ಇದು ಒಂದು ನೂರು ಪಟ್ಟು ಜಾಸ್ತಿ ಇದ್ದಾವೆ ಸ್ಟಾರ್ ಎಲ್ಲ ನೋಡಿ ಹೆಂಗಿದಾವೆ ಅದೆಲ್ಲ ಒರಿಜಿನಲ್ ಸ್ಟಾರ್ ಫಿಸ್ಗಳು ಅಲ್ಲಲ್ಲ ಅಂಟ್ಕೊಂಡ್ಬಿಟ್ಟಿದ್ದಾವೆ ಸೊ ಅದು ತುಂಬಾ ನೋಡೋದಕ್ಕೆ ಫುಲ್ ಕಲರ್ಫುಲ್ಲಾಗಿದೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸಲ್ಲಿ ಅದು ಬಟ್ ಆದರೆ ಒಂದು ಕಡೆ ಇರೋದು ಎದ್ದು ಏನು ಓಡಾಡ್ತಿರ್ಲಿಲ್ಲ ಬಟ್ ಆದರೆ ಅಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸಲ್ಲಿ ಸ್ಟಾರ್ ಫಿಶ್ಶು ಮತ್ತು ಏನೇನೋ ಫಿಶ್ಗಳು ಅದು ಹೇಳ ನನಗೆ ನೇಮ್ಸ್ ಅಷ್ಟು ಜಾಸ್ತಿ ಗೊತ್ತಿಲ್ಲ ಬಟ್ ಆದರೂ ಕೂಡ ನೇಮ್ಸು ಗೊತ್ತಿಲ್ಲದೆ ಒಂದು ರೀತಿಯಾಗಿರುವಂಥ ಕಲರ್ಫುಲ್ ಫಿಶ್ಗಳನ್ನೇ ನೋಡ್ಕೊಂಡು ಬಂದ್ವಿ ಸೊ ಅಂಡರಲ್ಲಿ ನೋಡಿದ್ರಲ್ಲ ಅದು ಕೂಡ ಅಷ್ಟೇ ಅದರಲ್ಲಿ ಡಿಫ್ರೆಂಟ್ 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 ಫಿಶ್ಗಳಿಟ್ಟಿದ್ದಾರೆ ಸೊ ಇದು ತುಂಬ ದೊಡ್ಡದಾಗಿ ದೊಡ್ಡ ದೊಡ್ಡ ಫಿಶ್ಗಳನ್ನ ಹಾಕಿಟ್ಟಿದ್ದಾರೆ ಸುಲಿ ಅದನ್ನೆಲ್ಲ ನೋಡಿಕೊಂಡು ಅದ್ರ ಜೊತೆ ಡಾನ್ಸೆಲ್ಲ ಮಾಡ್ತಾ ಇದ್ಲು ಸೊ ಅಲ್ಲೇ ನಿಮಗೆ ಒಳಗಡೆನೂ ಏನಾದರೂ ಬೋರ್ ಆದರೆ ಐಸ್ ಕ್ರೀಮ್ ತಿನ್ನೋಕೆಲ್ಲ ನಿಮಗೆ ಹೋಗಿ ನೀವು ಸ್ನ್ಯಾಕ್ಸ್ ಎಲ್ಲ ಕೂಡ ತಿನ್ಕೋಬೋದು ಬಟ್ ಸತಿ ನೀವು ಹೊರಗಡೆ ಎಕ್ಸಿಟ್ ಆಗಿಬಿಟ್ರೆ ಮತ್ತೆ ನಿಮಗೆ ಒಳಗಡೆ ಕಳಿಸಲ್ಲ ಒಳಗಡೆ ಒಂದು ರೀತಿ ಬೋಟು ಥರ ಎಲ್ಲ ಇತ್ತು ಬೋಟು ಮತ್ತು ನಿಮಗೆ ಒಳಗಡೆನೆ ಒಂಥರ ಕೊಳ ಥರ ಎಲ್ಲ ಮಾಡಿಟ್ಟಿದ್ದಾರೆ ಎಂಜಾಯ್ ಮಾಡೋದಕ್ಕೆ ಸೊ ಕಲರ್ಫುಲ್ಲಾಗಿರುವಂಥ ಫಿಶ್ ಫಿಶ್ಗಳು ಬಂದು ಈ ರೀತಿ ಇಟ್ಟಿದ್ದಾರೆ ಅದು ಒಳಗಡೆ ಇರೋ ಲೈಟ್ಸು ಕಲರ್ ಆಗಿರುತ್ತೆ ಅದರೊಳಗಡೆ ಇರೋ ಫಿಶ್ಗಳು ಕೂಡ ಕಲರ್ಫುಲ್ಲಾಗೇ ಇರುತ್ತೆ ಸೊ ತುಂಬಾ ಚೆನ್ನಾಗಿ ಅದನ್ನು ಬಿಲ್ಡ್ ಮಾಡಿಟ್ಟಿದ್ದಾರೆ ಸೊ ತುಂಬ ಅದರ ಆಪೋಸಿಟಲ್ಲಿ ನಿಮಗೆ ಸ್ನೋ ವಾಲ್ ಕೂಡ ಇದೆ ಸೊ ಬೇಕು ಅಂದರೆ ಅದು ಕೂಡ ನೀವು ವಿಸಿಟ್ ಮಾಡ್ಬೋದು ಬಟ್ ಲಿಯಾಕ್ ಸ್ವಲ್ಪ ಏನಾದರೂ ಜಾಸ್ತಿ ಕೋಲ್ಡ್ ಆಗ್ಬೋದು ಅಂತ ನಾವು ಅದನ್ನು ಸ್ಕಿಪ್ ಮಾಡಿಬಿಟ್ವಿ ಸೊ ಇದಕ್ಕಿಂತ ಹಿಂದೆನೇ ಸಿಗುತ್ತೆ ನಿಮಗೆ ನಾವೊಂದು ಸೂಪರ್ ಆಗಿರುವಂಥ ಹೋಟ್ಲಲ್ಲಿ ಊಟ ಮಾಡಿದ್ವಿ ಅಂತ ಹೇಳಿದ್ವಲ್ಲ ಅದು ಆಂಧ್ರ ರುಚಿಲು ಅಂತ ಸೊ ಅದ್ರ ಅದ್ರ ಅದು ಮುಗಿಸ್ಕೊಂಡು ನೀವು ಮುಂದೆ ಹೋಗಬೇಕಾದ್ರೇ ಇವೆಲ್ಲ ಸಿಗುತ್ತೆ ನಿಮಗೆ ಸ್ನೋನು ಅಷ್ಟೇ ತುಂಬಾ ಚೆನ್ನಾಗಿದೆ ಬಟ್ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಅದಕ್ಕೂ ಹೋಗ್ಬೋದು ನೀವು ಸೊ ಇದು ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೋಗೋಣ ಅನ್ನೋಷ್ಟ್ರೊಳಗೆ ಇಲ್ಲ ಝೂನ ಇವತ್ತು ಮುಗಿಸ್ಬಿಡೋಣ ಅಂತ ಹೇಳಿ ಝೂಗೂ ಹೋಗ್ಬಿಟ್ವಿ ಸೊ ಮುಂಚಿನ ಮುಂಚೆ ಹೆಂಗೆಲ್ಲ ಇತ್ತು ಸೊ ಇವಾಗ ತುಂಬಾ ಚೆನ್ನಾಗಿ ಅದನ್ನು ನೀಟಾಗಿ ಮೇಂಟೈನ್ ಮಾಡಿಟ್ಟಿದ್ದಾರೆ ಅವರು ಸೊ ಟಿಕೆಟ್ಸ್ ತಗೊಳ್ಳೋದಾಗಲಿ ಅದರದ್ದು ಎಂಟ್ರೆನ್ಸ್ ಆಗಲಿ ಪ್ರತಿಯೊಂದು ಇವಾಗ ಇನ್ನೊಂದು ಫೆಸಿಲಿಟಿ ಏನು ಅಂದರೆ ತುಂಬ ವಯಸ್ಸಾದವರು ಅಥವಾ ಯಾರಿಗೆ ನಡೆಯಕ್ಕಾಗಲ್ವೋ ಅಂಥವ್ರಿಗೆಲ್ಲ ಬಗ್ಗಿ ಪ್ರೊವೈಡ್ ಮಾಡ್ತಾರೆ ಪರ್ ಟಿಕೆಟ್ ಬಂದು ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಇರುತ್ತೆ ಸೊ ಸಿಕ್ಸ್ ಇಯರ್ಸ್ ಒಳಗಡೆ ಇರೋರಿಗೆ ಫ್ರೀ ಇರುತ್ತೆ ಸೊ ಹಾಗಾಗಿ ನೀವು ಬಗ್ಗಿ ಕೂಡ ಬುಕ್ ಮಾಡಿಕೊಂಡು ಹೋಗ್ಬೋದು ಸೊ ಬಗ್ಗೆಯಲ್ಲಿ ಹೋಗ್ತಾನೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ ಆ ಬಗ್ಗಿ ಡ್ರೈವರ್ ಇದ್ದಾರಲ್ಲ ಅವರು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಎಲ್ಲೆಲ್ಲಿ ಏನೇನು ಪ್ರಾಣಿಗಳಿದೆ ಅಂತ ನಾರ್ಮಲ್ ಆಗಿ ಬನರ್ಘಟ ಇದೆಯಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಡಬಲ್ ಆಗಿದ್ದಾವೆ ಬಟ್ ಆಲ್ರೆಡಿ ನಾವು ಬನರ್ಘಾಟ ನೋಡಿದ್ರಿಂದ ನನಗೆ ಅಷ್ಟು ಎಲ್ಲ ನೋಡಿದ್ದೀವಲ್ಲ ಪ್ರಾಣಿ ಅಂತ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಕೆಳಗಡೆ ಹೋಗಿ ಎಲ್ಲ ಇಳಿದು ನೋಡಿ ನೋಡ್ತಿರ್ಲಿಲ್ಲ ನಾನು ತುಂಬಾ ಟಯರ್ಡ್ ಆಗಿತ್ತು ಇವಳು ಅವರ ಅಪ್ಪ ಕೂಡ ಇಳಿದು ಹೋಗಿ ನೋಡ್ಕೊಂಡು ಬಂದರು ಸೊ ಇಲ್ಲೂ ಅಷ್ಟೇ ತುಂಬ ಪ್ರಾಣಿಗಳ ಕಲೆಕ್ಷನ್ಸ್ ಇದೆ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಮೇಯ್ನಾಗಿ ಅವ್ರಗಳಿಗೆ ಆ ಹೆಸರು ಗೊತ್ತಾಗುತ್ತೆ ಅವ್ರು ತುಂಬ ಚೆನ್ನಾಗಿ ಐಡೆಂಟಿಫೈ ಮಲ್ ಎಲ್ಲ ಮಾಡ್ತಾರೆ ಸೊ ಮಕ್ಕಳಿಗೆ ಬಂದು ತುಂಬ ಯೂಸ್ಫುಲ್ ಈ ಪೀರಿಯಡಲ್ಲಿ ಲೀಯಾಗೆ ಬಂದು ತುಂಬಾ ಇವೆಲ್ಲ ನೀಡ್ ಅಂತಲೇ ಹೇಳ್ತೀನಿ ನಾನು ಅಟ್ಲೀಸ್ಟ್ ಒಂದು ಸೆವೆನ್ ಇಯರ್ಸ್ ಒಳಗಡೆ ಇವೆಲ್ಲ ಅವ್ರಿಗೆ ಗೊತ್ತಾಗಬೇಕು ಆವಾಗಲೇ ಯಾಕಂದರೆ ಬುಕ್ಸಲ್ಲಿ ನೋಡಿರ್ತಾರೆ ಬುಕ್ಸಲ್ಲಿ ಓದಿರ್ತಾರೆ ಅದು ನಿಜ ರಿಯಲ್ ಆಗಿ ನೋಡಬೇಕಾದ್ರೆ ಇನ್ನೂ ಹೆಸರುಗಳೆಲ್ಲ ಅವ್ರಿಗೆ ಸ್ವಲ್ಪ ನಾಪಕ ಇರುತ್ತೆ ಸೊ ಲಯನ್ ಟೈಗರ್ ಇಪ್ಪ ಅವೆಲ್ಲ ನೋಡಬೇಕಾದ್ರೇ ಎಂಥದ್ದು ಒಂಥರ ಭಯ ಆಗ್ತಿರುತ್ತೆ ಸೊ ನಾನು ಬರೀ ಬಗ್ಗೆಯಲ್ಲಿ ಕುತ್ಕೊಂಡೇ ಝೂಮ್ ಮಾಡ್ತಾ ಇದ್ದೀನಿ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಬಿಕಾಸ್ ಇಳ್ದೆಲ್ಲ ನಾನು ಹೋಗಿಲ್ಲ ಇವ್ರು ತುಂಬ ಪ್ರಾಣಿಗಳನ್ನ ನೋಡ್ಕೊಂಡು ಬಂದರು ಇವ್ರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅವಾಗ ನಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ಬರ್ಡ್ಸು ಏನೇನು ಸ್ನೇಕ್ಸು ಸ್ನೇಕ್ಸ್ ಹತ್ರ ಅಂತೂ ನಾನು ಹೋಗಲೇ ಇಲ್ಲ ಸೊ ಇವರು ಚೆನ್ನಾಗಿ ಗೈಡ್ ಮಾಡೋದ್ರಿಂದ ನಮಗೆ ಅಷ್ಟು ಚೆನ್ನಾಗಿ ಅದು ನಮಗೆ ನೀಟಾಗಿ ಅರ್ಥ ಆಗುತ್ತೆ ಸೊ ಇದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಲೇಟ್ ಆಯಿತು ಬರೋದು ಅಷ್ಟೊಳಗೆ ತುಂಬ ಅದು ಇದು ಸ್ನ್ಯಾಕ್ಸು ಅಲ್ಲೇ ಏನೇನೋ ತುಂಬ ತಿನ್ಕೊಂಬಿಟ್ವಿ ಡಿನ್ನರ್ ಏನೂ ತಿನ್ಬೇಕಂತ ಅನಿಸೇ ಇಲ್ಲ ಬಟ್ ಆದರೆ ಪಾಪುಗೋಸ್ಕರ ಸ್ವಲ್ಪ ಎಗ್ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ವಿ ಆಮೇಲೆ ಸ್ವಲ್ಪ ಚಿಕನ್ನೆಲ್ಲ ಆರ್ಡ್ರ್ ಮಾಡಿದ್ವಿ ಅದನ್ನೇ ಸ್ವಲ್ಪ ಇಬ್ರು ಶೇರ್ ಮಾಡಿ ತಿನ್ಕೊಂಡ್ಬಿಟ್ಟು ನೈಟ್ ಹೋಗಿ ರೆಸ್ಟ್ ತೊಗೊಂಬಿಟ್ವಿ ಸೊ ತುಂಬಾ ಬ್ಯುಸಿ ಬ್ಯುಸಿಯಾಗಿ ಹೋಯಿತು ಇವತ್ತಿನ ಡೇ ಅಂತೂ ತುಂಬಾ ಬ್ಯುಸಿಯಾಗಿ ಹೋಯಿತು ಅದೇ ರೀತಿ ತುಂಬ ಟೇಸ್ಟಿಯಾಗಿರುವಂಥ ಫುಡ್ಡು ನಾವು ಟ್ರೈ ಮಾಡಿದ್ವಿ ಆ ಹೋಟೆಲ್ ಹೆಸರು ರಾ ಆಂಧ್ರ ರೋಚಿಲು ಅಂತ ಏನಾದರೂ ವೆಜಿಟೇರಿಯನ್ ಆಗಿದ್ದರೆ ಟ್ರೈ ಮಾಡಬೇಡಿ ಬಿಕಾಸ್ ಅಲ್ಲೆಲ್ಲ ನಾನ್ ವೆಜ್ ತಿಂತಾ ಇರ್ತಾರೆ ನಾನ್ ವೆಜಿಟೇರಿಯನ್ಗೆ ಒಂದು ಸೂಪರ್ ಆಗಿರುವಂಥ ಹೆಲ್ ಮಾಡಿಸಿದಂಥ ಹೋಟೆಲ್ ಅದು ತುಂಬ ಟೇಸ್ಟಿಯಾಗಿರುವಂಥ ಫುಡ್ ಅವೈಲೇಬಲ್ ಇದೆ ಸೊ ಇವತ್ತಿನ ಡೇ ಅಂತೂ ತುಂಬಾ ಚೆನ್ನಾಗಿ ಹೋಯಿತು ನಮಗೆ ಸೊ ಅದೇ ರೀತಿ ನಿಮಗೆ ಈ ವಿಧದಲ್ಲಿ ಒಂದು ವಿಷಯನ ಅಪ್ ನನ್ನ ಲೈಫ್ ಅಪ್ಡೇಷನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ಒಂದು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅದನ್ನು ಅದನ್ನು ಬಂದು ಕನ್ಯಾಸ್ ಬೋಟಿಕ್ ಅನ್ನೋ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೂ ಈ ಚಾನಲಲ್ಲಿ ಒಂದು ಎರಡು ಮೂರು ಅಪ್ಲೋಡ್ ಮಾಡಿರ್ತೀನಿ ಸೊ ಅದ್ರ ಬಗ್ಗೆ ತುಂಬ ಜಾಸ್ತಿ ಡೀಟೇಲ್ ಆಗಿ ನಿಮಗೆ ಗೊತ್ತಾಗಬೇಕಂದ್ರೆ ಕನ್ಯಾಸ್ ಬೋಟಿಕ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಅದಕ್ಕೆ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಸೂಪರಾಗಿ ವಿಡಿಯೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಆ್ಯಂಡ್ ಟಿಲ್ ದೆನ್ ಬಾಯ್ ಬಾಯ್